ಹಾಯ್ ಎವ್ರಿವನ್, ಇವತ್ತು ಕುಕ್ಕರಲ್ಲಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆ ಬೇಕಾಗಿರುವ ವೆಜಿಟೇಬಲ್ಸು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಸಾಸಿವೆ, ಜೀರಿಗೆ, ಕರಿಬೇವು, ಹುರಿದಿರುವ ರವೆ. ನಾನು 1 ಕಪ್ ರವೆ ತೊಗೊಂಡಿದ್ದೀನಿ, ಅದನ್ನು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ. ಸೊ ಕುಕ್ಕರ್ಗೆ ಅಲ್ಲ ಪಾತ್ರೆಗೆ ಎಣ್ಣೆಯನ್ನು ಹಾಕಿ, ಎಷ್ಟು ಬೇಕೋ ಅಷ್ಟು ಹಾಕಿ, ಕ್ವಾಂಟಿಟಿ ತಕ್ಕಂತೆ. ಸಾಸಿವೆ, ಜೀರಿಗೆ ಸ್ವಲ್ಪ. ಯಾವಾಗ ಲೈಟಾಗಿ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಲೈಟಾಗಿ ಬ್ರೌನಿ ಆಗಲಿ, ಸ್ವಲ್ಪ ಸ್ವಲ್ಪ ಕೆಂಪು ಕಲರ್ ಆಗಲಿ. ಆಮೇಲೆ ಕರಿಬೇವು ಹಾಕಿ, ಸ್ವಲ್ಪ ಲೈಟಾಗಿ ರೋಸ್ಟ್ ಆಗಲಿ ಇವಾಗಲೇ, ಯಾಕಂದರೆ ಖಾರ ಬಿಡ್ಕೋಬೇಕದು ಇವಾಗ ಎಣ್ಣೆಯಲ್ಲಿ ಮೆಣಸಿನ್ಕಾಯ್ದು. ಸೊ ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕೋಣ. ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇರಿ, ಸ್ವಲ್ಪ ಹೊತ್ತು ಈರುಳ್ಳಿ ಬೇಯಬೇಕು. ನೆಕ್ಸ್ಟು ಟೊಮೊಟೊ ಹಾಕಿ. ನಾನು ಯಾವಾಗಲೂ ಟೊಮೊಟೊನೂ ಈರುಳ್ಳಿನೂ ಸ್ವಲ್ಪ ಜೊತೆಗೆ ಹಾಕ್ತೀನಿ, ಏನಕ್ಕೆಂದರೆ ಅದು ಹೆಂಗಿದ್ರು ಎಣ್ಣೆಯಲ್ಲೂ ಸ್ವಲ್ಪ ರೋಸ್ಟ್ ಆಗುತ್ತೆ, ಆಮೇಲೆ ನೀರು ಹಾಕ್ತೀವಲ್ಲ ನೀರಲ್ಲೂ ಎರಡು ಬೇಯುತ್ತೆ ಅಂತ ಹಾಗೆ ಪ್ರಿಫರ್ ಮಾಡ್ತೀನಿ. ಇಲ್ಲಾಂದರೆ ನೀವು ಫಸ್ಟು ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಆಮೇಲೆ ಟೊಮೊಟೊನೂ ಹಾಕ್ಬೋದು. ಲೈಟಾಗಿ ಅರಿಶಿನ ಪುಡಿ ಹಾಕಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು ಕ್ಲೀನಾಗಿ. ಅದು ಟೊಮೊಟೊದು ಇದು ಹೋಗ್ಬೇಕು, ಹಸಿದು ಕ್ಲೀನಾಗಿ ಬೇಯಬೇಕಲ್ವಾ, ಅದಕ್ಕೆ. ನಾನು ಏನಕ್ಕೆ ಕುಕ್ಕರಲ್ಲಿ ಮಾಡ್ತೀನಿ ಅಂದರೆ, ಪಾತ್ರೆಯಲ್ಲಿ ಮಾಡಿದರೆ ಅದು ಆರಿದ ಮೇಲೆ ತಿನ್ನೋಕ್ಕಾಗಲ್ಲ, ಒಂಥರ ಸಿಮೆಂಟ್ ಆದಂಗೆ ಆಗುತ್ತೆ. ಅದಕ್ಕೆ ಕುಕ್ಕರಲ್ಲಿ ಮಾಡ್ತೀನಿ. ಕುಕ್ಕರಲ್ಲಿ ಕಡಿಮೆ ನೀರು ಹಾಕಿ ಮಾಡಿದರೆ ಅದು ಆರಿದ್ರೂ ನಾವು ತಿನ್ಬೋದು, ಅಂದರೆ ಉದುರುದುರಾಗಿರುತ್ತೆ ಅನ್ನೋ ಪರ್ಪಸ್ಸಿಗೆ ನಾನು ಕುಕ್ಕರ್ನೇ ರೆಫರ್ ಮಾಡ್ತೀನಿ. ಕುಕ್ಕರಲ್ಲೇ ಜಾಸ್ತಿ ಮಾಡೋಕ್ಕೆ ಇದು ಮಾಡ್ತೀವಿ. ಪಾತ್ರೆಯಲ್ಲಿ ಆದರೆ ಏನಾಗುತ್ತೆ ಅಂದರೆ ಅದು ನೀರು ಸ್ವಲ್ಪ ಜಾಸ್ತಿ ಹಾಕ್ತೀವಿ ಪಾತ್ರೆಯಲ್ಲಿ ಮಾಡಿದರೆ, ಅವಾಗ ಅದು ಆರಿದ ಮೇಲೆ ಗಟ್ಟಿಯಾಗುತ್ತೆ. ಬಿಸಿದ ತಿನ್ನೋಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಅದು ಪಾತ್ರೆಯಲ್ಲಿ ಮಾಡಿದ್ದು. ಹಾಗಾಗಿ ಕುಕ್ಕರಲ್ಲಿ ಮಾಡೋದು ಚೆನ್ನಾಗೆ. ಕೊತ್ತಂಬರಿ ಹಾಕಿ, ಕೊತ್ತಂಬರಿ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಕೊತ್ತಂಬರಿನ ಲೈಟಾಗಿ ರೋಸ್ಟ್ ಆಗಲಿ, ಮಿಕ್ಸ್ ಮಾಡ್ತಾಯಿರಿ. ಸೊ ಇವಾಗ ಇದು ಬೆಂದಿದೆ, ಇವಾಗ ಒಗ್ಗರಣೆ. ಸೊ ಇದಕ್ಕೆ ನಾನು ರವೆನೇ ಮಿಕ್ಸ್ ಮಾಡ್ತಿದ್ದೀನಿ. ನಾನು 1 ಕಪ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಎಣ್ಣೆಯಲ್ಲಿ ಹುರಿದಿರೋದು, ಅದನ್ನು ಮಿಕ್ಸ್ ಮಾಡ್ತೀನಿ ಇವಾಗ ಕ್ಲೀನಾಗಿ. ಇವಾಗಲೇ ಕ್ಲೀನಾಗಿ ಮಿಕ್ಸ್ ಮಾಡಿ. ನಾನು 1 ಕಪ್ ತೊಗೊಂಡಿದ್ದೀನಿ, ಅದಕ್ಕೆ 1/2 ನೀರು ಹಾಕ್ತಿದ್ದೀನಿ, ಅರ್ಧ ಕಪ್ ಜಾಸ್ತಿ ಅಷ್ಟೇ. ನೀವು 2 ಕಪ್ ತೊಗೊಂಡ್ರೆ 2 3 ಹಾಕ್ಬೇಕಂತ ಆಗಲ್ಲ, ಆವಾಗ 1 2 ಮುಕ್ಕಾಲು ಆ ಥರ ಹಾಕ್ಬೋದು 2 ಕಪ್ ತೊಗೊಂಡ್ರೆ. ಸೊ ನೋಡಿ ಇವಾಗ ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ರವೆನ ಅದೇ ಕಪ್ಪಲ್ಲಿ 1/2 ನೀರು ಹಾಕ್ತೀನಿ ಇವಾಗ. ಇವಾಗ ಮಿಕ್ಸ್ ಮಾಡಿ ಮತ್ತೆ. ನೀವು ಒಂದು ಸಲ ಈ ಕುಕ್ಕರಲ್ಲಿ ಮಾಡಿ, ನೆಕ್ಸ್ಟ್ ಟೈಮ್ ನೀವು ಇದನ್ನೇ ಮಾಡ್ತೀರಾ ಇದರಲ್ಲೇ ಕುಕ್ಕರಲ್ಲೇ. ನೆಕ್ಸ್ಟ್ ಪಾತ್ರೆ ಎಲ್ಲ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಇದರಲ್ಲಿ. ಸೊ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿ, ಇನ್ನೇನು ಸ್ವಲ್ಪ ಗಟ್ಟಿ ಆಗಬೇಕದು, ಅಲ್ಲಿವರೆಗೂ ಲೈಟಾಗಿ ಲೋ ಫ್ಲೇಮಲ್ಲಿ ಇಟ್ಟಿರಿ. ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಸಿಹಿ ಗಟ್ಟಿ ಆಗ್ತಿದೆ ನೋಡಿ ಇವಾಗ. ಸೊ ನಾವು ಇನ್ಮೇಲೆ ಕ್ಲೀನಾಗಿ ಇವಾಗ ಇನ್ನೊಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ತೀವಿ, ಇವಾಗ ಕ್ಲೋಸ್ ಮಾಡ್ತೀವಿ. ಸೊ ಇವಾಗ ಕುಕ್ಕರ್ ಒಂದು 5 to 6 ಮಿನಿಟ್, ಅಂದರೆ 5 ರಿಂದ 6 ನಿಮಿಷ ಇದು ಹಿಂಗೆ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಟಿರ್ಬೇಕು ನಾವು ಗ್ಯಾಸ್ನ. ಸೊ ಇದು ವಿಷಲ್ ಬರೋ ಮಟ್ಟ ಬಿಡಬಾರ್ದು. ಇನ್ನೇನು ವಿಷಲ್ ಬರುತ್ತೆ ಅನ್ನೋ ಟೈಮಿಗೆ ನಾವು ಅದನ್ನು ಗ್ಯಾಸ್ ಆಫ್ ಮಾಡಬೇಕಾಗತ್ತೆ. ಅವಾಗ ಸ್ವಲ್ಪ ಫುಲ್ ಎಲ್ಲ ಹೀಟ್ ಹೋದ್ಮೇಲೆ ಆಮೇಲೆ ಓಪನ್ ಮಾಡಬೇಕಾಗತ್ತೆ. ಕ್ಲೀನಿಗೆ ರವೆ ಎಲ್ಲ ಬೇಯಬೇಕಲ್ವ, ಅದು ಹವೆಗೆ ಬೇಯುತ್ತದು. ಸಿ ನೋಡಿ ಇವಾಗ ಲೈಟಾಗಿ ವಿಷಲ್ ಬರೋ ಥರ ಆಗಿದೆ ಇವಾಗ. ಸೊ ನಾನು ಇವಾಗ ಇದನ್ನು ಓಪನ್ ಮಾಡ್ತೀನಿ. ಇವಾಗ ಇದು ನನಗೆ ಇಷ್ಟೇ ಸಾಕು. ಒಂಚೂರು ನೀರು ಜಾಸ್ತಿ ಆದ್ರೂ ಅದು ಮುದ್ದೆ ಆಗಿಬಿಡುತ್ತೆ. ಅದಕ್ಕೆ ಎಷ್ಟು ತಗೊಂತಾರೋ ಅಷ್ಟೇ ನೀರು ಹಾಕಿ, ಒಂದು ಕಪ್ಪಿಗೆ 1/2 ನೀರು ಆ ಥರ. ಸಿ ನೋಡಿ ಇವಾಗ ಸ್ನೇಹಿತರೆ, ಇದು ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನೋಡಿ, ಎಲ್ಲ ಬೆಂದಿದೆ ಇವಾಗ ಅದು. ಇಷ್ಟೇ ಸ್ನೇಹಿತರೆ ಉಪ್ಪಿಟ್ಟು ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.